ಇನ್ನು ಮುಂದಿನ ಸುದ್ದಿಯೇ, ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ತನ್ನ ಉಸ್ತುವಾರಿಯನ್ನಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ಸಹ ಉಸ್ತುವಾರಿಯನ್ನಾಗಿ ಅಣ್ಣಾಮಲೈ ಅವರನ್ನ ಬಿಜೆಪಿ ನೇಮಿಸಿದೆ. ಕರ್ನಾಟಕದ ಎಲೆಕ್ಷನ್ಗೆ ಉಸ್ತುವಾರಿಯಾಗಿ ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವರು, ಮತ್ತೊಂದು ಕಡೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರು ಅಣ್ಣಾಮಲೈ. ಕರ್ನಾಟಕದಲ್ಲಿ ಕೂಡ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದವರು, ಅವರನ್ನ ಉಸ್ತುವಾರಿಯನ್ನಾಗಿ ನೇಮಿಸಿದೆ. ಅದೇ ರೀತಿ ಅರುಣ್ ಸಿಂಗ್ ನೇಮಕದ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ತಕ್ಷಣದಿಂದಲೇ ಜಾರಿಗೆ ಬರಲಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತುತ ಕೇಂದ್ರ ಶಿಕ್ಷಣ ಮಂತ್ರಿಯಾಗಿದ್ದರೆ, ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿರುವಂತಹ ಕೆ ಅಣ್ಣಾಮಲೈ ಅವರು ಪ್ರಸ್ತುತ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ಏನಿದು, ಒಂದು ಕಡೆ ಈ ರಾಜಕಾರಣಿಗಳಿಗೆ ಅವರೇ ಸೆಕ್ಯೂರಿಟಿ ಕೊಟ್ಕೊಂಡು, ಅಂದರೆ ಕರ್ತವ್ಯ ನಿರ್ವಹಿಸಿಕೊಂಡು ದಕ್ಷ ಆಡಳಿತ ಅಧಿಕಾರಿಯಾಗಿ ಗುರುತಿಸ್ಕೊಂಡಿದ್ದವರು ಅಣ್ಣಾಮಲೈ. ಚೆನ್ನೈ, ಇದು ಚಿಕ್ಕಮಗಳೂರಲ್ಲಿದ್ದರು, ಉಡುಪಿ ಭಾಗದಲ್ಲಿದ್ದರು, ಒಂದಷ್ಟು ಜೋರ್ ಸೌಂಡ್ ಇತ್ತು. ರಾಜಕಾರಣಿಗಳು ಹೇಳ್ದಂಗೆ ಕೇಳಬೇಕಿತ್ತು, ಈಗ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು. ಎಸ್, ಕರ್ನಾಟಕ ಬಿಜೆಪಿಗೆ ಬೇಕಾಗಿತ್ತು ಅನ್ಸುತ್ತೆ. ಹೌದು, ಅಣ್ಣಾಮಲೈ ಅಂತ ಲೀಡರ್ ಬೇಕಾಗಿತ್ತು ಅನ್ಸುತ್ತೆ. ಸೊ ಅವರು ಪೊಲೀಸ್ ಆಫೀಸರ್ ಆಗಿ ಹೇಗಿದ್ರು, ಅದಕ್ಕಿಂತ ಕಡಕ್ ಆಗಿ ತಮಿಳುನಾಡಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಓಕೆ, ಹೌದು. ಹಿಂದೆಂದೂ ನೋಡಿರದ ಬಿಜೆಪಿ ಲೀಡರ್ಶಿಪ್ ಅನ್ನ ತಮಿಳುನಾಡಲ್ಲಿ ನೋಡ್ತಾ ಇದ್ದೀವಿ. ಹೌದು, ಅದು ವಿವಾದ ಆಗಿರ್ಬೋದು, ಕಾಂಟ್ರವರ್ಸಿ ತರ ಅನ್ಕೊಬಹುದು, ಏ ಓವರ್ ಆಯ್ತಪ್ಪ ಅನ್ಸ್ಬಹುದು, ವಾಟ್ ಎವರ್ ಇಟ್, ರಾಜಕಾರಣದಲ್ಲಿ ಏನಾಗಬೇಕು ಅದನ್ನ ಮಾಡ್ತಾ ಇದಾರೆ. ಇದು ಬೇಕಿತ್ತು ಅಂತ ತಮಿಳುನಾಡು ಬಿಜೆಪಿಗರು ಹೇಳ್ತಾ ಇದಾರೆ. ಎಸ್, ಅಣ್ಣಾಮಲೈ ಅಂತ ನಾಯಕ ಬೇಕಾಗಿತ್ತು ನಮಗೆ, ಇವತ್ತು ನೋಡ್ತಾ ಇದೀವಿ ನಾವು ಅಂತ. ರಾಜ್ಯ ಬಿಜೆಪಿಯಲ್ಲಿ ಅಣ್ಣಾಮಲೈ ಅಂತ ಬಿಜೆಪಿ ನಾಯಕರಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಸಿ ಟಿ ರವಿ ಕೂಗಾಡವ್ರೆ, ಎಗರಾಡವ್ರ ಅವರೇ. ಸಿ ಟಿ ರವಿ ಅಗ್ರೆಸಿವ್ ಇದೆ. ಹೌದು, ಓಕೆ. ಅದು ಬಿಟ್ಟು ಬೇರೆ ನಾಯಕರು ನಾವು ಗಮನಿಸಿದಾಗ ಆ ಅಗ್ರೆಸಿವ್ನೆಸ್ ಹೊಂದಾಣಿಕೆ ಇಲ್ಲ. ಹೌದು, ಏನು ಬೊಮ್ಮಾಯಿ ಅವರ ಟೀಮ್ ಬೇರೆ, ಈ ಥರ ಟೀಮ್ಗಳು ಜಾಸ್ತಿ ಚದುರೋಗ್ಬಿಟ್ಟಿದ್ದಾವೆ. ಸೊ ಉಸ್ತುವಾರಿ ಅಂದ ತಕ್ಷಣ ಎಲ್ಲ ಅಧಿಕಾರ ನಮ್ಗೆ ಇರೋದಿಲ್ಲ, ನೋಡ್ಕೊಂಡು ಹೋಗ್ತಾರೆ ಯಾವ ಸರಿ ಯಾವ ತಪ್ಪು ಅಂತ ನೋಡಿಕೊಂಡು ಹೈಕಮಾಂಡ್ಗೆ ವಿವರವನ್ನು ಕೊಡ್ತಾರೆ. ಹಂಗನ್ಬಿಟ್ಟು ಎಲ್ಲ ಅವರೇ ಟಿಕೆಟನ್ನು ಫೈನಲ್ ಮಾಡ್ತಾರೆ ಅವೆಲ್ಲ ಏನಿರಲ್ಲ. ಬಟ್ ಧರ್ಮೇಂದ್ರ ಪ್ರಧಾನ್ ಹಿಂದೆ ಯು ಪಿ ಯಲ್ಲಿ ಉಸ್ತುವಾರಿ ಆಗಿದ್ರು, ಉತ್ತರ ಪ್ರದೇಶದಲ್ಲಿ. ಸೊ ಕರ್ನಾಟಕದಲ್ಲಿ 2018 ಯೋಗಿ ಆದಿತ್ಯನಾಥ್ ಸೋತ್ ಬಿಡ್ತಾರೆ. ಅಲ್ಲಿ ಎಸ್ ಪಿ ಸಮಾಜವಾದಿ ಪಾರ್ಟಿ ಗೆದ್ದುಬಿಡುತ್ತೆ ಈ ಸಲ ಅಖಿಲೇಶ್ ಯಾದವ್ ಅಂತ ಎಲ್ಲರೂ ಅನ್ಕೊಂಡಿದ್ರು. ಸೊ ಅಲ್ಲೋಗಿ ಮ್ಯಾಜಿಕ್ ಮಾಡಿದ್ರು ಯೋಗಿ ಆದಿತ್ಯನಾಥ್ ಅವರ ಸಿ ಎಂ ಏನಾಗಿದ್ರು ಯು ಪಿ ಯಲ್ಲಿ, ಅವರ ಒಂದು ಲೀಡರ್ಶಿಪ್ಪನ್ನು ಜನ ಮೆಚ್ಕೊಳ್ಳೋದು ಮತ್ತೆ ಮಾಡಿದ್ರು. ಕೆಲವೊಂದಿಷ್ಟು ಟಿಕೆಟ್ ಹಂಚಿಕೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡೋರು ಅಲ್ಲಿ, ಏನು ವರ್ಕೌಟ್ ಮಾಡ್ಬೋದು ಅಂತ. ಸೊ ಅದು ಸಕ್ಸಸ್ಫುಲ್ ಆಯಿತು ಯು ಪಿ ಯಲ್ಲಿ. ಸೊ ಅದೇ ಮಾಡೆಲನ್ನು ಕರ್ನಾಟಕದಲ್ಲಿ ಮಾಡಬಹುದಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ? ಏನು ಗುಜರಾತಲ್ಲಾಯಿತು, ಈಗ ಕರ್ನಾಟಕದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಕೆಲವೊಂದಿಷ್ಟು ಮಾರ್ಪಾಡನ್ನು ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಯೂತ್ ಓರಿಯೆಂಟೆಡ್ ಪಾಲಿಟಿಕ್ಸ್ಗೆ ಧರ್ಮೇಂದ್ರ ಪ್ರಧಾನ್ ಒತ್ತನ್ನು ಕೊಡಬಹುದು. ಸಾಂಪ್ರದಾಯಿಕ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಹೊಸ ನಾಯಕತ್ವಕ್ಕೆ, ಹೊಸ ಯುವಕರಿಗೆ, ಯುವ ಪೀಳಿಗೆಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಜಾತಿ ಧರ್ಮವನ್ನು ಬಿಟ್ಟು ಪಕ್ಷ ಸಂಘಟನೆ ಜೊತೆಗೆ ಯೂತ್ಗೆ. ಸೊ ಇದರಿಂದ ಏನು ಗೆಲ್ಲಬಹುದಾ, ಗೆಲುವೆ ಮಾನದಂಡ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಕೆಲಸವನ್ನು ಮಾಡಬಹುದು. ಅಣ್ಣಾಮಲೈ ಅದಕ್ಕೆ ಸಾಥ್ ಕೊಡಬಹುದು. ಅಣ್ಣಾಮಲೈ ಇನ್ನೊಂದು ಪಾಸಿಟಿವ್ ಏನಂದರೆ ಪೊಲೀಸ್ ಆಫೀಸರ್ ಆಗಿದ್ದಂಥವ್ರು, ಐ ಪಿ ಎಸ್. ಹೌದು. ಸೊ ಈ ಇನ್ಸೈಡ್ ನ್ಯೂಸ್ ಅಂತ ನಾವೇನು ಕರಿತೀವಿ, ಇಂಟೆಲಿಜೆನ್ಸ್, ನಮಗೆ ಇನ್ಸೈಡ್ ನ್ಯೂಸ್ ಪಲ್ಲ ಮೂಲಗಳ ಮಾಹಿತಿ ಪ್ರಕಾರ ನಾವು ಸುದ್ದಿ ಹೇಳ್ತಿರ್ತೀವಿ ಅವಾಗವಾಗ, ನಮಗೆ ಸೋರ್ಸು ಅಂತ. ಆ ಸೋರ್ಸ್ ಇದೆಯಲ್ಲ, ಆ ಸೋರ್ಸು ಅಣ್ಣಾಮಲೈಗೆ ಜಾಸ್ತಿ. ಹೌದು, ಕರ್ನಾಟಕ ಕೇಡರ್ ಆಗಿದ್ದರಿಂದ, ಕನ್ನಡದಲ್ಲಿ ಕೆಲಸ ಮಾಡಿರೋದ್ರಿಂದ ಅದಿನ್ನೂ ಜಾಸ್ತಿ ಇರುತ್ತೆ. ಸೊ ಅಧಿಕಾರಿಗಳ ಮಟ್ಟದಲ್ಲಿ ಏನಾಗ್ತಿದೆ, ರಾಜಕೀಯ ಪಕ್ಷದಲ್ಲಿ ಏನಾಗ್ತಾ ಇದೆ, ವಿಧಾನಸಭಾ ಕ್ಷೇತ್ರವಾರು ವಿಚಾರವಾಗಿ ಏನಾಗ್ತಾ ಇದೆ, ಒಂದು ಜಸ್ಟ್ ಒಂದು ಫೋನ್ ನೋಡಿದ್ರೆ ಮಾಹಿತಿ ಸಿಕ್ಬಿಡುತ್ತೆ. ಅಂದರೆ ಯಾರಿಗೂ ಸಿಗದೆ ಇರೋ ಮಾಹಿತಿ ಅವರಿಗೆ ಸಿಗುವಂಥ ಚಾನ್ಸ್ ಜಾಸ್ತಿ ಇದೆ. ಸೊ ಅದು ಇಟ್ಸ್ ಹೆಲ್ಪ್ಸ್ ಬಿ ಜೆ ಪಿ ಅವರಿಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ನೋಡಬೇಕು, ತಮಿಳುನಾಡಿನಲ್ಲಿ ಅಬ್ಬರಿಸ್ತಾ ಇದ್ದಾರೆ ಅಣ್ಣಾಮಲೈ. ಏನು ದಿನ ನೋಡಿದ್ರೆ ಅವ್ರದೇ ನ್ಯೂಸು, ಅದು ವಿವಾದನೋ ಅವರ ಪಾಸಿಟಿವೋ ನೆಗೆಟಿವೋ ಏನೋ ಒಂದು, ಎಲ್ಲಿ ನೋಡಿದ್ರು ಅವ್ರದೇ ನ್ಯೂಸ್ ಆಗ್ತಿದೆ. ನೋಡಬೇಕು ಇದನ್ನ ಬಿ ಜೆ ಪಿ, ಕರ್ನಾಟಕ ಬಿ ಜೆ ಪಿ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ, ಅದರಿಂದ ಎಷ್ಟು ಲಾಭ ಪಡೆಯುತ್ತೆ ಅಂತ.